ದೇಶದಲ್ಲಿ ಈವರೆಗೂ ಓಮಿಕ್ರಾನ್ ಪತ್ತೆಯಾಗಿಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜ್ಯಸಭೆಯಲ್ಲಿ ಆರೋಗ್ಯ ಸಚಿವದಕ್ಕೆ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ, ಬಟ್ ನಮ್ಮ ದೇಶದಲ್ಲಿ ಇಲ್ಲಿ ತನಕ ಒಂದು ಓಮಿಕ್ರಾನ್ ಕೇಸಸ್ ಪತ್ತೆಯಾಗಿಲ್ಲ ಅಂತ ಆರೋಗ್ಯ ಸಚಿವರೇ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೋಂಕು ತಡೆಗೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದೀವಿ, ಜಿನೋಮಿಕ್ ಸೀಕ್ವೆನ್ಸ್ ಮಾಡ್ತಾ ಇದ್ದೀವಿ ಅಂತ ರಾಜ್ಯಸಭೆಯಲ್ಲಿ ಆರೋಗ್ಯ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. विषय और क्वेश्चंस डेंगू पर है, लेकिन भी ओमिक्रॉन वायरस के संदर्भ में उन्होंने बताया, वेरिएंट के संदर्भ में बताया. तो मैं बता दूं कि ओमिक्रॉन वेरिएंट अभी दुनिया के 14 कंट्री में पाया गया है और यहाँ उसका अभ्यास हो रहा है. इंडिया में अभी उसका कोई केस रिपोर्ट नहीं हुआ है, लेकिन दुनिया में जिस तरह से इस वायरस के संदर्भ में हमें सूचना मिली उसको देखते हुए एक एडवाइजरी भी डिक्लेयर की गई है. पोर्ट पर हमने भी देखरेख रखना शुरू कर दिया है. कोई भी ऐसे संदिग्ध केस है तो उसको तुरंत ही चेक करके उसको जीनोमिक सीक्वेंसेस भी करा रहे हैं और आज के दिन में सारे प्रिकॉशन जो लेने की आवश्यकता है, क्योंकि कोविड क्राइसिस के दरमियान हमने बहुत कुछ सीखा है. आज हमारे पास बहुत कुछ संसाधन भी अवेलेबल है, सारी लेबोरेटरी भी अवेलेबल है. कोई भी कैसी भी स्थिति को हम देख सकते हैं, लेकिन आज के दिन में ओमिक्रॉन वेरिएंट के संदर्भ में देश में कोई केस रिपोर्ट नहीं हुआ है और देश में ये वेरिएंट ना आए इसलिए हर संभव प्रिकॉशन लिया जा रहा है. ಇನ್ನು ಓಮಿಕ್ರಾನ್ ಭೀತಿ ಹಿನ್ನೆಲೆಯಲ್ಲಿ ಬೂಸ್ಟರ್ ಡೋಸ್ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು. ಈಗ ಮೂರನೇ ಡೋಸ್ ಕೊಡೋ ಬಗ್ಗೆ ಕೇಂದ್ರ ಚಿಂತನೆಯಲ್ಲಿದೆ. ರಾಜ್ಯಸಭೆಯಲ್ಲಿ ಆರೋಗ್ಯ ಸಚಿವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಶೀಘ್ರದಲ್ಲೇ ನಿಯಮ ರೂಪಿಸುವಂತ ಸಾಧ್ಯತೆ ಇದೆ. ಒಂದು ಪ್ಲಾನಿಂಗ್ ಪ್ರಕಾರ ಈಗ ಡಿಸೆಂಬರ್ ಮಧ್ಯದ ವೇಳೆಗೆ ಈ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಇದರ ಬಗ್ಗೆ ರಾಜ್ಯಸಭೆಯಲ್ಲಿ ಆರೋಗ್ಯ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಈಗ ಮೂರನೇ ಡೋಸ್ ಕೊಡೋ ಬಗ್ಗೆ ಕೇಂದ್ರ ಚಿಂತನೆಯನ್ನ ಮಾಡ್ತಾ ಇದೆ. ರಾಜ್ಯಸಭೆಯಲ್ಲಿ ಆರೋಗ್ಯ ಸಚಿವರೇ ಈ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಓಮಿಕ್ರಾನ್ ನಿಂದ ನಾವು ಬಚಾವಾಗಬೇಕು ಅಂತಂದ್ರೆ ಬೂಸ್ಟರ್ ಡೋಸ್ ಬೇಕಾಗುತ್ತೆ ಅಂತ ಜನನೂ ಮಾತಾಡ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಈಗ ಕೇಂದ್ರ ಸರ್ಕಾರದ ಮುಂದೆನೂ ಕೂಡ ಇಂಥದೊಂದು ಚಿಂತನೆ ಇದೆ. ಪ್ರಾಬಬ್ಲಿ ಎಲ್ಲ ಅಂದ್ಕೊಂಡಂತೆ ಆದ್ರೆ ಶೀಘ್ರದಲ್ಲೇ ಅಂತಂದ್ರೆ ಮಿಡ್ ಆಫ್ ಡಿಸೆಂಬರ್ ಮಧ್ಯವಾರದಲ್ಲಿ ಈಗ ಕೇಂದ್ರ ಸರ್ಕಾರ ಈ ಬಗ್ಗೆ ಒಂದು ನೀತಿಯನ್ನು ರೂಪಿಸುವಂತ ಚಾನ್ಸಸ್ ಇದೆ. ಇದರ ಬಗ್ಗೆ ಆರೋಗ್ಯ ಸಚಿವರೇ ಇವತ್ತು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಅಂತ